यच्छे गडे यंदु ख्यातियादा हरी अंबादास गडे भारतद आधुनिक कले इतिहासदल्लि अत्यंत प्रतिभान्वित कलाविदरल्लि ओब्बरेंदु गुर्तिसल्पट्टिदे मत्तु अमूर्त अभिव्यक्ति वर्णचित्रकाररल्लि ओब्बरेंदु गुर्तिसिकोंडवरु ಗಡೆಯವರು 19 ಆಗಸ್ಟ್ 1917 ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಜನಿಸಿದರು ಮತ್ತು ಗಡೆಯವರು ನಾಗ್ಪುರ್ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನವನ್ನು ಅಧ್ಯಯನ ಮಾಡಿದರು ಹಾಗೂ 1950 ಅವರು ನಾಗ್ಪುರ್ ಸ್ಕೂಲ್ ಆಫ್ ಆರ್ಟ್ನಿಂದ ಮಾಸ್ಟರ್ ಇನ್ ಆರ್ಟ್ ಅನ್ನು ಪೂರ್ಣಗೊಳಿಸಿದರು ಗಡೆಯವರು ಪ್ರಗತಿಶೀಲ ಕಲಾವಿದರ ಸಂಘದ ಸದಸ್ಯರಾಗಿದ್ದರು ಗಡೆಯವರ ಕಲಾಕೃತಿಗಳಲ್ಲಿ ಬಣ್ಣಗಳನ್ನು ಬಳಸುವ ರೀತಿಯನ್ನು ಅದರ ಅರ್ಥಗರ್ಭಿತ ತಿಳುವಳಿಕೆಯನ್ನು ಮತ್ತು ಅಭಿವ್ಯಕ್ತಿಸುವ ವೇಗವನ್ನು ಕಾಣಬಹುದು ಅಮೂರ್ತ ಕೃತಿಗಳ ಹೊರತಾಗಿ ಸ್ಟಿಲ್ ಲೈಫ್ ಭಾವಚಿತ್ರಗಳು ಮತ್ತು ಭೂದೃಶ್ಯಗಳು ಇನ್ನೂ ಅನೇಕ ವಿಷಯಗಳನ್ನು ಒಳಗೊಂಡಿವೆ ಮತ್ತು ಹಳ್ಳಿಯ ಜೀವನ ನಗರ ಜೀವನ ಮತ್ತು ಕೇರಳ ಮತ್ತು ಭಾರತೀಯ ಮಾನ್ಸೂನ್ನಿಂದ ರಾಜಸ್ಥಾನದ ಉದಯಪುರದ ಶುಷ್ಕ ಭೂದೃಶ್ಯದ ವಿಷಯಗಳನ್ನು ಒಳಗೊಂಡ ಅದ್ಭುತ ಮತ್ತು ವೈವಿಧ್ಯಮಯ ಭೂದೃಶ್ಯಗಳನ್ನು ಅವರು ರಚಿಸಿದರು ಅವರ ಹೆಚ್ಚಿನ ಕಲಾಕೃತಿಗಳಲ್ಲಿ ಭೂದೃಶ್ಯಗಳೇ ಕಂಡುಬರುತ್ತವೆ ಗಡೆಯವರು ಕಲಾವಿದರಾಗಿ ಅವರ ವೃತ್ತಿ ಜೀವನದಲ್ಲಿ ಮುಂಬೈ ಬರೋಡಾ ಅಹಮದಾಬಾದ್ ಮತ್ತು ಕಲ್ಕತ್ತಾದಲ್ಲಿ ಬಾಂಬೆ ಪ್ರಗತಿಪರ ಕಲಾವಿದರೊಂದಿಗೆ ಹಲವಾರು ಗುಂಪು ಪ್ರದರ್ಶನಗಳನ್ನು ಮಾಡಿದರು ಮತ್ತು ವೆನಿಸ್ ಬಿನಾಲೆ ಬಾಂಬೆ ಹೀಗೆ ಅನೇಕ ಕಡೆಗಳಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಗಡೆಯವರು 1956 ಬಾಂಬೆ ಆರ್ಟ್ ಸೊಸೈಟಿಯಿಂದ ಚಿನ್ನದ ಪದಕವನ್ನು ಪಡೆದರು ಮತ್ತು 1962 ಸೈಗನ್ ಬಿನಾಲೆ ಪ್ರಶಸ್ತಿಯನ್ನು ಪಡೆದರು ಗಡೆಯವರು 16 ಡಿಸೆಂಬರ್ 2001 ತಮ್ಮ 84ನೇ ವಯಸ್ಸಿನಲ್ಲಿ ನಿಧನರಾದರು ಗಡೆಯವರ ಕಲಾಕೃತಿಗಳು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿವೆ ನವದೆಹಲಿಯ ಲಲಿತ ಕಲಾ ಅಕಾಡೆಮಿಯ ಮತ್ತು ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಕಾಣಬಹುದು